ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಸೊ ನೋಡಿರಿ ಏನು ಮಾಡಿದ್ವಿ ನಿನ್ನೆ ಬಿಮ್ಸ್ಟೆಕ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇವತ್ತು ಏನು ಮಾಡ್ತಿದ್ವಿ ಅಂದರೆ ಸಾರ್ಕ್ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಯಾಕಪ್ಪ ಸಾರ್ಕ್ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಅಂದರೆ ಸೊ ನೋಡಿ ನಿಮ್ಗೆ ಪರ್ಟಿಕ್ಯುಲಾಗಿ ಕ್ವಶನ್ಸ್ನ ಬಿಮ್ಸ್ಟೆಕ್ ಮೇಲೂ ಕೇಳ್ಬೋದು ಅಥವಾ ಸಾರ್ಕ್ ಮೇಲೂ ಕೇಳ್ಬೋದು ಹಾಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಾಗುತ್ತೆ ಅಂದರೆ ನೀವು ಸಾರ್ಕ್ ಮೇಲೆ ಸ್ಟಡಿ ಮಾಡೋದು ಕೂಡ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಏನಂದ್ರೆ ಬಿಮ್ಸ್ಟೆಕ್ ಸಾರ್ಕ್ ಮತ್ತು ಏಷ್ಯಾನ್ ಇದೆಲ್ಲ ಇವೆಲ್ಲ ಇಂಟರ್ ಲಿಂಕ್ಡ್ ಇದೆ ಸೊ ಕೊಶನ್ ನಿಮ್ಗೆ ಏನು ಮಾಡ್ಬೋದು ಅಂದ್ರೆ ಬಿಮ್ಸ್ಟೆಕ್ ಇಂದನಾದರೂ ತೆಗಿಬೋದು ಸಾರ್ಕ್ ಇಂದ ಆದ್ರೂ ತಗಿಬಹುದು ಅಥವಾ ತೆಗಿಬೋದು ಹಾಗಾಗಿ ನಾವು ಏನು ಮಾಡ್ತಿದ್ವಿ ಅಂದ್ರೆ ಇವತ್ತು ಸಾರ್ಕ್ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸಾರ್ಕ್ ಅನ್ನೋದು ಉದಯ ಯಾವಾಗ ಆಯ್ತಂದ್ರೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಇದು ಉದಯ ಆಯಿತು ಹಾಗಾದ್ರೆ ಇದಕ್ಕಿಂತ ಮುಂಚೆ ಹೆಂಗಿತ್ತಪ್ಪ ಅಂತಂದ್ರೆ ನೋಡ್ರಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಏನಾಗುತ್ತೆ ಅಂದರೆ ಕಟ್ಮಂಡು ಅಲ್ಲಿ ಒಂದು ಸಭೆ ಆಗುತ್ತೆ ಸೊ ಅಲ್ಲಿ ಕಟ್ಮಂಡು ಸನ್ನದ್ದು ಅಂತ ಬರುತ್ತೆ ಕಟ್ಮಂಡು ಕ್ಯಾರೆಕ್ಟರ್ ಅಲ್ಲೇನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ ಏನಂದರೆ ನಾವು ಈ ಥರ ಏನು ಮಾಡಬೇಕಂದ್ರೆ ಎಲ್ಲ ದೇಶದವ್ರು ಸೇರಿ ಒಂದು ರೀಜ್ನಲ್ ಕೋಪ್ರೇಷನ್ ಮಾಡೋಣ ಅಂತ ಹೇಳ್ತಾರೆ ಇದಕ್ಕೇನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ನೋಡ್ರಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಏಳು ಫೌಂಡಿಂಗ್ ನೇಷನ್ಸ್ ದೇಶಗಳೇನಿದೆಯವಲ್ಲ ಅಂದರೆ ಯಾರ್ಯಾರು ಈ ಫೌಂಡಿಂಗ್ ಅಂದರೆ ಈ ಸ್ಟಾರ್ಟ್ ಆಗ್ಬೇಕಾದ್ರೆ ಇರ್ತಾರಲ್ಲ ಆ ದೇಶಗಳು ಸಭೆ ಕೊಡ್ತವೆ ಎಲ್ಲಿ ಸಭೆ ಅಂದರೆ ಕೊಲಂಬೋ ಶ್ರೀಲಂಕಾದಲ್ಲಿ ಸಭೆ ಕೊಡ್ತಾವೆ ಯಾವ್ಯಾವ ದೇಶಗಳಿಗೆ ಸಭೆ ಅಂದರೆ ಭಾರತ ಪಾಕಿಸ್ತಾನ್ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಮಾಲ್ಡೀವ್ಸ್ ಮತ್ತು ಮಾಲ್ಡೀವ್ಸ್ ಮತ್ತು ಬಾಂಗ್ಲಾದೇಶ್ ಈ ಎಲ್ಲ ಸೇರ್ಕೊಂಡು ಏನು ಮಾಡ್ತಾವಪ್ಪ ಅಂದರೆ ಸಭೆಯನ್ನು ಸೇರಿ ಶ್ರೀಲಂಕಾ ಸಭೆಯನ್ನು ಸೇರ್ತವೆ ಸಭೆ ಸೇರಿ ಏನು ಅಂದರೆ ನಾವು ಈ ಥರ ಒಂದು ರೀಜ್ನಲ್ ಏನು ಮಾಡ್ಕೊಳ್ಳೋಣ ಅಸೋಸಿಯೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಅದಕ್ಕೆ ಹೆಸರೇನು ಇಡೋದಂತ ಕೇಳ್ತಾರೆ ಸಾರ್ಕ್ ಅಂತ ಹೇಳ್ತಾರೆ ಸೊ ಸಾರ್ಕ್ ಫುಲ್ ಫಾರ್ಮ್ ಏನಂದರೆ ನೋಡಿರಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಸೊ ನೋಡ್ರಿ ನಿಮಗೆ ಕೇಳ್ಬೋದು ಎಕ್ಸಾಮಿನೇಷನಲ್ಲಿ ಸಾರ್ಕ್ ಫುಲ್ ಫಾರ್ಮ್ ಏನಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಸೊ ನೋಡ್ರಿ ಇದು ಏನು ನಿಮಗೆ ಹಾಂ ಎಕ್ಸ್ಪ್ಯಾಂಡ್ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಿಮಗೆ ಈ ಥರ ಏನಂದರೆ ಶಾರ್ಟ್ಕಟ್ ಕೊಟ್ಬಿಟ್ಟು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳ್ತಾರೆ ಅಥವಾ ಫುಲ್ ಫಾರ್ಮ್ ಕೇಳ್ತಾರೆ ಅವಾಗ ನೀವೇನಂದರೆ ಇದನ್ನು ಬರಿಬೇಕಾಗತ್ತೆ ಸೊ ನೋಡಿರಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇದು ಬಂತು ಹಾಗಾದರೆ ಇದರ ತತ್ವಗಳೇನು ಏನಿದ್ರ ಉದ್ದೇಶ ಅಂದರೆ ಸೊ ನೋಡಿರಿ ಪರಸ್ಪರ ಏನು ಮಾಡೋದಪ್ಪ ಅಂದರೆ ಸಮಾನತೆಯೇ ಕೊಡೋದು ಜೊತೆಗೆ ಏನು ಮಾಡೋದಂದರೆ ಟೆರಿಟರಿಯಲ್ ಇಂಟಿಗ್ರಿಟಿ ಪ್ರಾದೇಶಿಕ ಸಮಗ್ರತೆ ಪ್ರಾದೇಶಿಕ ಸಮಗ್ರತೆ ಜೊತೆಗೆ ನೋಡಿರಿ ಸಾರ್ವಭೌಮ ಸಮಾನತೆ ಸಾರ್ವಭೌಮ ಸಮಾನತೆ ಜೊತೆಗೇನಪ್ಪ ಅಂದರೆ ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಜೊತೆಗೆ ಏನು ಮಾಡೋದಂದರೆ ಇನ್ನೊಬ್ಬರ ಬಾಹ್ಯ ಅಂದರೆ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿರೋದು ಸೊ ನೋಡಿರಿ ಪ್ರದೇಶ ಪ ಪರಸ್ಪರರು ಏನು ಮಾಡೋದಂದ್ರೆ ಫಸ್ಟು ಸಮ ಪ್ರಾದೇಶಿಕ ಸಮಗ್ರತೆ ಅಂದರೆ ರೀಜನಲ್ ಇಂಟಿಗ್ರಿಟಿನ ಮಾಡೋದು ಜೊತೆಗೆ ಸಾರ್ವಭೌಮ ಸಮಾನತೆಯನ್ನು ಕೊಡೋದು ಜೊತೆಗೆ ಏನು ಮಾಡೋದಪ್ಪ ಅಂದರೆ ರಾಜಕೀಯ ಸ್ವಾತಂತ್ರ್ಯ ಇರೋದು ಜೊತೆಗೆ ಏನು ಮಾಡೋದಂದ್ರೆ ಬೇರೆಯವರ ರಾಜಕೀಯ ವಿಷಯದಲ್ಲಿ ಅಂದರೆ ಆಂತರಿಕ ವಿಷಯದಲ್ಲಿ ನಾವೇನು ಮಾಡೋದಿಲ್ಲ ಅಂದರೆ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಈ ಸಾರ್ಕ್ ನೇಷನ್ಸ್ ಯಾವುದಂದ್ರೆ ನೋಡ್ರಿ ಇಂಡಿಯಾ ಪಾಕಿಸ್ತಾನ್ ನೇಪಾಲ್ ನೇಪಾಲ್ ಭೂತಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ಮಾಲ್ಡೀವ್ಸ್ ಮತ್ತು ಅಫ್ಘಾನಿಸ್ತಾನ್ ಸೊ ಈ ಅಫ್ಘಾನಿಸ್ತಾನ್ ಇದೆಯಲ್ಲ ಇದು ಯಾವಾಗ ಜಾಯಿನ್ ಆಯ್ತಪ್ಪ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಜಾಯಿನ್ ಆಯಿತು ಇದೇನೆಂದ್ರೆ ಲೇಟೆಸ್ಟ್ ಮೆಂಬರ್ ಸೊ ನೋಡ್ರಿ ಅತಿ ಲೇಟಾಗಿ ಜಾಯ್ನ್ ಆಗಿದ್ದು ಯಾವುದಂದ್ರೆ ಸಾರ್ಕಿಗೆ ಅಫ್ಘಾನಿಸ್ತಾನ್ ಅದು ಯಾವಾಗ ಜಾಯ್ನ್ ಆಯ್ತಪ್ಪ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಸಾರ್ಕಿಗೆ ಜಾಯ್ನ್ ಆಯಿತು ಹಾಗಾದರೆ ಇದ್ರದ ನೆಕ್ಸ್ಟ್ ಯಾವ್ಯಾವ ಕ್ಷೇತ್ರದಲ್ಲಿ ಸಹಕಾರ ಕೊಡುತ್ತೆ ಅಂತ ಕೇಳಿದ್ರೆ ಫಸ್ಟ್ ನೋಡಿರಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇರದೇನೆಂದರೆ ಸಹಕಾರ ಇರುತ್ತೆ ಜೊತೆಗೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಇವ್ರದ್ದು ಸಹಕಾರ ಇರುತ್ತೆ ಆಮೇಲೆ ಪರಿಸರ ನೈಸರ್ಗಿಕ ವಿಪತ್ತುಗಳು ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಸಹಕಾರ ಇರುತ್ತೆ ಜೊತೆಗೆ ನೋಡಿರಿ ಆರ್ಥಿಕ ವ್ಯಾಪಾರ ಮತ್ತು ಹಣಕಾಸು ವಿಷಯದಲ್ಲಿ ಏನಂದರೆ ಸಹಕಾರ ಇರುತ್ತೆ ಸಾಮಾಜಿಕ ವ್ಯವಹಾರಗಳು ಮಾಹಿತಿ ಮತ್ತು ಬಡತನ ನಿವಾರಣೆ ಶಕ್ತಿ ಸಾರಿಗೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಹಕಾರ ಕೊಡುವುದು ಏನಪ್ಪ ಅಂದರೆ ಶಿಕ್ಷಣ ಭದ್ರತೆ ಮತ್ತು ಸಂಸ್ಕೃತಿ ಮತ್ತು ಇತರ ವಿಷಯಗಳಲ್ಲಿ ಸೊ ನೋಡಿರಿ ನಿಮಗೆ ನಾವು ನಿನ್ನೇನು ಬಿಮ್ಸ್ಟೆಕ್ ಮಾಡಿದ್ವಲ್ಲ ಅದರಲ್ಲಿ ಕೂಡ ಏನಂದರೆ ಆಲ್ಮೋಸ್ಟ್ ಸಹಕಾರ ಕ್ಷೇತ್ರಗಳು ಏನಿದೆ ಅಂದರೆ ಸೇಮ್ ಇದೆ ಇಲ್ಲಿ ಕೂಡ ಏನಂದರೆ ಆಲ್ಮೋಸ್ಟ್ ಸಿವಿಲರ್ ಇದೆ ಅಲ್ಲಿ ಲಾಸ್ಟಿಗೆ ಹೇಳಿದೆ ಅಂದರೆ ಶಿಕ್ಷಣ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಹೇಳಿದ್ವಿ ಇಲ್ಲೇನಾಗಿದೆ ಅಂದರೆ ಶಿಕ್ಷಣ ಭದ್ರತೆ ಮತ್ತು ಸಂಸ್ಕೃತಿ ಅಂತ ಹೇಳಿದ್ವಿ ಸೊ ಇದೇನು ರೀಜ್ನಲ್ ಕೋಪರೇಷನ್ ಸಂಬಂಧಗಳಿದೆಯಲ್ಲ ಸಾರ್ಕ್ ಇರ್ಬೋದು ಬಿಮ್ಸ್ಟೇಕ್ ಇರ್ಬೋದು ಏಷ್ಯನ್ ಇವು ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಸೊ ನೀವು ಏನಾದರೂ ಓದಬೇಕಾದ್ರೆ ಏನು ಮಾಡೋದಂದ್ರೆ ಮೂರೂ ಡಿಫ್ರೆನ್ಷಿಯೇಟ್ ಮಾಡೋದು ಸೊ ಸಾರ್ಕ್ ಏನು ಹೇಳುತ್ತೆ ಏಷ್ಯನ್ ಏನು ಹೇಳುತ್ತೆ ಬಿಮ್ಸ್ಟೆಕ್ ಏನು ಹೇಳುತ್ತೆ ಸೊ ಇದರಲ್ಲಂತ ಡಿಫ್ ಡಿಫ್ರೆನ್ಸ್ ಏನು ಯಾಕೆ ಇವುಗಳು ಉದಯ ಆಯಿತು ಅಂತೇಳಿ ನೀವೇನಂದ್ರೆ ಪಟ್ಟಿ ಮಾಡಬೇಕಾಗತ್ತೆ ಅವಾಗ ಅಂದ್ರೆ ಅಂದರೆ ಈಸಿಯಾಗಿ ನೆನಪುಳಿಯುತ್ತೆ ಸೊ ನೆಕ್ಸ್ಟ್ ನೋಡಿರಿ ಇದರ ಉದ್ದೇಶ ಏನಪ್ಪ ಅಂದರೆ ಫಸ್ಟ್ ಉದ್ದೇಶ ಬಂದು ಕಲ್ಯಾಣವನ್ನು ಉತ್ತೇಜಿಸುವುದು ಅಂತ ಏನಿದು ಕಲ್ಯಾಣವನ್ನು ಉತ್ತೇಜಿಸುವುದಂದ್ರೆ ಸೊ ನೋಡಿರಿ ನಮ್ಮದೇನು ಸಾರ್ಕ್ ಪ್ರಾದೇಶಿಕ ಸಮಗ್ರತೆ ಇದೆಯಲ್ಲ ಅಲ್ಲೇನು ಮಾಡೋದಂದ್ರೆ ಒಂದು ಪ್ರದೇಶದ ಎಕನಾಮಿಕಲಿ ಅಭಿವೃದ್ಧಿ ಮಾಡೋದು ಅದರಿಂದ ಏನಾಗತ್ತಪ್ಪ ಒಂದ್ಸರಿ ಆರ್ಥಿಕ ಅಭಿವೃದ್ಧಿ ಆಯಿತು ಅಂದರೆ ಅಲ್ಲಿರುವಂಥ ಜನಜೀವನ ಇನ್ನೂ ಕೂಡ ಏನಾಗುತ್ತೆ ಅಂದರೆ ಸುಂದರವಾಗುತ್ತೆ ಸೊ ಅಲ್ಲಿರುವ ಜನಜೀವನ ಏನಾಗುತ್ತೆ ಇನ್ನೂ ಉತ್ತಮ ಸ್ಥಿತಿ ಬರುತ್ತೆ ಹಾಗಾಗಿ ಏನಂದರೆ ಅವರ ಕಲ್ಯಾಣವನ್ನು ಉತ್ತೇಜಿಸುವುದು ಸೆಕೆಂಡ್ ಪಾಯಿಂಟ್ ಏನಂದರೆ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು ಏನಿದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸೋದಂದರೆ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದ್ರ ಜೊತೆಗೆ ಏನು ಮಾಡೋದಪ್ಪ ಅಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಆ ಪ್ರದೇಶವನ್ನು ಇರುತ್ತಲ್ಲ ಅದನ್ನು ಅಭಿವೃದ್ಧಿಗೊಳಿಸೋದು ಯಾಕೆ ಇದನ್ನು ಮಾಡಬೇಕಂದ್ರೆ ಭಾಳ ಜನಕ್ಕೆ ಏನಿರುತ್ತೆ ಅಂದರೆ ವೆಸ್ಟರ್ನೈಜೇಷನ್ ಅಥವಾ ಮಾಡರ್ನೈಜೇಷನ್ ಆಗಿಬಿಟ್ರೆ ನಮ್ಮ ಸಂಸ್ಕೃತಿ ಏನಿರುತ್ತಲ್ಲ ಅದು ಹಾಳಾಗುತ್ತೆ ಅಂತ ಡೌಟ್ ಇರುತ್ತೆ ಅದಕ್ಕೋಸ್ಕರ ಏನು ಮಾಡೋದಪ್ಪ ಅಂದರೆ ಆರ್ಥಿಕ ಅಭಿವೃದ್ಧಿನ ವೇಗಗೊಳಿಸಿ ಅದ್ರ ಜೊತೆಗೆ ಸಾಮಾಜಿಕವಾಗಿಯೂ ಮತ್ತು ಸಾಂಸ್ಕೃತಿಕವಾಗಿಯೂ ಏನು ಮಾಡೋದಂದರೆ ಅಲ್ಲಿರುವ ಪ್ರದೇಶವನ್ನು ಅಭಿವೃದ್ಧಿಗೊಳಿಸುವುದು ಆವಾಗ ಜನರಲ್ಲಿ ವಿಶ್ವಾಸ ಬರುತ್ತೆ ಸೊ ಇದೇನು ಕೋಆಪ್ರೇಷನ್ ಇದೆಯಲ್ಲ ಎಲ್ಲರ ಅಭಿವೃದ್ಧಿಗೋಸ್ಕರ ಬಂದಿದೆ ಅಂತ ನೆಕ್ಸ್ಟ್ ನೋಡಿರಿ ಸಾಮೂಹಿಕ ಸ್ವಾವಲಂಬನೆಯನ್ನು ಉತ್ತೇಜಿಸಲು ಮತ್ತು ಬಲಪಡಿಸಲು ಏನಿದೆ ಅಂದರೆ ನೋಡಿರಿ ಏನಾಗ್ತಿದೆ ಅಂದರೆ ಪರಸ್ಪರರು ನಾವು ಅವಲಂಬಿತವಾಗಿದ್ದೀವಿ ಪರಸ್ಪರರ ಅವಲಂಬನೆ ಜೊತೆಗೆ ಏನು ಮಾಡೋದಪ್ಪ ಅಂದರೆ ಸಾಮೂಹಿಕವಾಗಿ ಅವರವರ ಸ್ವಾವಲಂಬೆಯನ್ನು ಅವರು ಹೊಂದಬೇಕು ಆ ಥರದಾಗಿ ನಾವೇನು ಮಾಡೋದಪ್ಪ ಅಂದರೆ ಕೆಲಸನ ಮಾಡಬೇಕು ಪರಸ್ಪರ ನಂಬಿಕೆ ಕೊಡುಗೆ ನೀಡಲು ಏನಿದು ಪರಸ್ಪರ ನಂಬಿಕೆ ಕೊಡುಗೆ ನೀಡಲ್ಲಂದರೆ ಸೊ ನೋಡಿರಿ ಯಾವುದೇ ಸಾರ್ಕ್ ನೇಷನಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಬೇರೆ ದೇಶದವರು ಬಂದರೆ ಏನಂದರೆ ಸಹಾಯ ಮಾಡೋದು ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಶ್ರೀಲಂಕಾದಲ್ಲಿ ಏನಾಗಿದೆ ಅಂದರೆ ಆರ್ಥಿಕ ಬಿಕ್ಕಟ್ಟು ಬಂದಿದೆ ಅಂದರೆ ಎಕನಾಮಿಕಲ್ ಕ್ರೈಸಿಸ್ ಆಗಿದೆ ಸೊ ಅದರಿಂದ ಏನಾಕಿದೆಯಪ್ಪ ಅಂದರೆ ಪ್ರತಿ ಒಂದು ಕೆ ಜಿ ಅಕ್ಕಿಗೆ ಐದುನೂರಿಂದ ಆರುನೂರು ರೂಪಾಯಿ ಇದೆ ಅದೇ ಥರನಾಗಿ ಪ್ರತಿ ಸಿಲಿಂಡ್ರಿಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಇದೆ ಈಗೇನು ಮಾಡ್ತಿದೆ ಅಂದರೆ ನಮ್ಮ ಭಾರತ ಸರ್ಕಾರ ಅವರಿಗೆ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸೋದಕ್ಕೆ ಎಕನಾಮಿಕಲ್ ಹೆಲ್ಪ್ ಮಾಡ್ತಿದೆ ಅಂದರೆ ಅವರಿಗೆ ಆರ್ಥಿಕ ಸಹಾಯ ಮಾಡೋದಿರ್ಬೋದು ಜೊತೆಗೆ ಲೈನ್ ಆಫ್ ಕ್ರೆಡಿಟ್ ಕೊಡೋದಿರ್ಬೋದು ಆಮೇಲೆ ಅಲ್ಲಿರುವಂಥ ಆಯಿಲ್ ರಿಫೈನರ್ನ ಓಪನ್ ಮಾಡೋದಿರ್ಬೋದು ಈ ಥರದ ಕೆಲವೊಂದಿಷ್ಟು ಯೋಜನೆಗಳು ಮಾಡ್ತಿದೆ ಸೊ ಈಗ ಶ್ರೀಲಂಕಾ ದೇಶಕ್ಕೆ ಏನು ಅನ್ನಿಸುತ್ತೆ ಅಂದರೆ ಸೊ ಭಾರತ ನಮಗೆ ಮಿತ್ರ ಯಾಕಂದರೆ ನಾವು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಅವ್ರು ನಮಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಏನಾಗುತ್ತಪ್ಪ ಅಂದರೆ ಪರಸ್ಪರರಲ್ಲಿ ನಂಬಿಕೆ ಹುಟ್ಕೊಳ್ಳುತ್ತೆ ಅದೇ ಥರನಾಗಿ ನಮ್ಮ ದೇಶದ ಮೀನುಗಾರರು ಏನಾದರೂ ನಮ್ಮ ಇಂಟರ್ನ್ಯಾಷನಲ್ ವಾಟರ್ನ ಕ್ರಾಸ್ ಮಾಡಿ ಶ್ರೀಲಂಕಾಕ್ಕೆ ಹೋದಾಗ ಅವ್ರೇನು ಮಾಡ್ತಾರಪ್ಪ ಅಂದರೆ ತತ್ಕ್ಷಣ ಬಿಟ್ಟು ಕಳಿಸ್ತಾರೆ ಏನಂದರೆ ಇವರು ದಾರಿ ತಪ್ಪಿ ಬಂದಿದ್ರೆ ಹಾಗಾಗಿ ನಾವು ಇವ್ರನ್ನ ಬಿಟ್ಕಳಿಸ್ತೀವಿ ಅಂತ ಸೊ ಈ ಥರ ಏನು ಮಾಡೋದಂದ್ರೆ ಪರಸ್ಪರರಲ್ಲಿ ನಂಬಿಕೆ ಅಥವಾ ಕೊಡುಗೆಯನ್ನು ಕೊಡೋದು ನೆಕ್ಸ್ಟ್ ನೋಡಿರಿ ಇತರೆ ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ ಸಹಕಾರವನ್ನು ಬಲಪಡಿಸಲು ಸೊ ಏನಂದರೆ ಈಗ ಸಾರ್ಕ್ ಅನ್ನೋದು ಬರೀ ರೀಜ್ನಲ್ ಕೋಪರೇಷನ್ ಆಯಿತು ಇದ್ರ ಜೊತೆಗೆ ಏನು ಮಾಡೋದಪ್ಪ ಅಂದರೆ ಯಾವ್ಯಾವ ಅಭಿವೃದ್ಧಿ ಹೊಂದಿದ ದೇಶಗಳಿದೆಯಲ್ಲ ಲೈಕ್ ಯುರೋಪಿಯನ್ ಯೂನಿಯನ್ ಇರ್ಬೋದು ಅಥವಾ ಯು ಎಸ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಜರ್ಮನಿ ಇರ್ಬೋದು ಈ ಥರದ ದೇಶಗಳಿಗೆ ಏನು ಮಾಡೋದಪ್ಪ ಅಂದರೆ ನಾವು ಸಹಕಾರವನ್ನು ಸೂಚಿಸುವುದು ಜೊತೆಗೆ ನೋಡಿರಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮ ತಮ್ಮ ಸಹಕಾರವನ್ನು ಬಲಪಡಿಸುವುದು ಏನಿದು ಅಂದರೆ ಈಗ ನಮ್ಮ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅಂದರೆ ವರ್ಲ್ಡ್ ಎಕನಾಮಿಕಲ್ ಫೋರಮ್ ಇರ್ಬೋದು ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇರ್ಬೋದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಭದ್ರತಾ ಮಂಡಳಿಯ ಸಭೆ ಇರ್ಬೋದು ಅಲ್ಲೇನಾಗುತ್ತೆ ಅಂದರೆ ಒಂದು ದೇಶದ ವಿರುದ್ಧ ಇನ್ನೊಂದು ದೇಶ ಏನಾದರೂ ಹಕ್ಕುಪತ್ರ ಮಂಡಿಸಿದಾಗ ಅಥವಾ ಏನಾದರೂ ವೋಟಿಂಗ್ ಇಟ್ಟಾಗ ಅವಾಗ ಏನು ಮಾಡೋದು ಅಂದರೆ ಈ ದೇಶದವರು ಅಂದರೆ ಯಾರ್ಯಾರು ಸಾರ್ಕ್ ರೀಜನಲ್ಲಿ ಇರ್ತಾರಲ್ಲ ಅವ್ರ ದೇಶದ ವಿರುದ್ಧ ಬಂದಾಗ ಅವ್ರು ಅದ್ರ ವಿರುದ್ಧ ಮತ ಚಲಾಯಿಸ್ದೇ ಇರ್ಬೋದು ಅಥವಾ ಏನು ಮಾಡೋದಪ್ಪ ಅಂದರೆ ಅವ್ರ ಮತನ ಹಿಂಪಡೆಯೋದು ಅಂದರೆ ಅಪ್ಸ್ಟೇನ್ ಮಾಡೋದು ಈ ಥರದ ಮೂಲಕ ಏನಂದರೆ ಇಂತರ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತಮ್ಮ ತಮ್ಮ ನಡುವೆ ಸಹಕಾರವನ್ನು ಅಭಿವೃದ್ಧಿಗೊಳಿಸೋದು ಹಾಗಾದರೆ ಸಾರ್ಕ್ ಇದೆಯಲ್ಲ ಎಷ್ಟು ಪಾಪ್ಯುಲೇಷನ್ ಇದೆ ಆಮೇಲೆ ಎಷ್ಟು ಏನಪ್ಪ ಅಂದರೆ ಜಿ ಡಿ ಪಿ ಇದೆ ಮತ್ತು ಎಷ್ಟು ಎಕನಾಮಿ ಇದೆ ಅಂದರೆ ಸೊ ನೋಡಿರಿ ಗ್ಲೋಬಲ್ ಪಾಪ್ಯುಲೇಷನಲ್ಲಿ ನಮ್ಮದು ಎಷ್ಟು ಪರ್ಸೆಂಟ್ ಇದೆಯಪ್ಪ ಸಾರ್ಕ್ ಅವ್ರದ್ದು ಅಂದರೆ ಇಪ್ಪತ್ತೊಂದು ಪರ್ಸೆಂಟ್ ಒಟ್ಟು ವಿಶ್ವದ ಜನಸಂಖ್ಯೆಯಲ್ಲಿ ನಮ್ಮ ಪಾಲೆಷ್ಟಿದೆ ಅಂದರೆ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಅದೇ ಥರನಾಗಿ ಜೋಗ್ರಫಿಕಲ್ ಏರಿಯಾ ತೊಗೊಳೋದಾದರೆ ನಾವು ಎಷ್ಟು ಪರ್ಸೆಂಟ್ ಏರಿಯಾ ಕವರ್ ಮಾಡ್ತೀವಿ ಅಂದರೆ ಭೌಗೋಳಿಕವಾಗಿ ಎರಡು ಪರ್ಸೆಂಟ್ ಏರಿಯಾ ಕವರ್ ಮಾಡ್ತೀವಿ ಎಷ್ಟು ಎಕನಮಿ ಇದೆಯಪ್ಪ ಅಂದರೆ ಸಾರ್ಕಿದ್ದು ಟೂ ಪಾಯಿಂಟ್ ಏಟ್ ಸೆವೆನ್ ಟ್ರಿಲಿಯನ್ ಡಾಲರ್ ರುಪೀಸ್ ಇದೆ ಸೊ ನೋಡಿರಿ ಟೂ ಪಾಯಿಂಟ್ ಏಯ್ಟ್ ಸವೆನ್ ಟ್ರಿಲಿಯನ್ ಡಾಲರ್ಸ್ ಅಂದರೆ ನಮ್ಮ ಎಕನಾಮಿ ಇದೆ ಸೊ ನೆಕ್ಸ್ಟ್ ನೋಡಿರಿ ಇದು ಯಾವ ಥರ ಕಾರ್ಯನಿರ್ವಹಿಸುತ್ತೆ ಏನೇನು ಪ್ರಧಾನ ಅಂಗಗಳಿದೆ ಅಂದರೆ ಫಸ್ಟ್ ಬಂದು ರಾಜ್ಯ ಅಥವಾ ಸರ್ಕಾರದ ಮುಖ್ಯಸ್ಥರ ಸಭೆ ಸೊ ಇಲ್ಲೇನಾಗುತ್ತೆ ಅಂದರೆ ಇದು ಪ್ರತಿ ವರ್ಷ ನಡೆಯುತ್ತೆ ಇಲ್ಲೇನಾಗುತ್ತೆ ಅಂದರೆ ಯಾರ್ಯಾರು ದೇಶದ ಮುಖ್ಯಸ್ಥರು ಇರ್ತಾರಲ್ಲ ಅವರೆಲ್ಲ ಸೇರಿ ಒಂದು ಕಡೆ ಸಭೆನ ಸೇರ್ತಾರೆ ಇದು ಪ್ರತಿ ವರ್ಷ ಏನಾಗುತ್ತೆಂದ್ರೆ ಒಂದೊಂದು ದೇಶದಲ್ಲಿ ಆಗುತ್ತೆ ಹಾಗಾಗಿ ಏನಪ್ಪ ಅಂದರೆ ಇದು ರಾಜ್ಯ ಅಥವಾ ಸರ್ಕಾರದ ಮುಖ್ಯಸ್ಥರ ಸಭೆಯಾಗಿದೆ ಇದಾದ ಮೇಲೆ ಏನಾಗುತ್ತೆ ಅಂದರೆ ವಿದೇಶಾಂಗ ಕಾರ್ಯದರ್ಶಿಗಳ ಸ್ಥಾಯಿ ಸಮಿತಿ ಅಂತ ಸೊ ಇಲ್ಲೇನಾಗುತ್ತೆ ಅಂದರೆ ಯಾರ್ಯಾರು ವಿದೇಶಾಂಗ ಸಚಿವರು ಇದ್ದಾರಲ್ಲ ಸಾರ್ಕಲ್ಲಿ ಅವರೆಲ್ಲ ಕೂಡ್ಕೊಂಡು ಏನು ಮಾಡಿದಾರಪ್ಪ ಅಂದರೆ ಒಂದು ಸ್ಥಾಯಿ ಸಮಿತಿನ ಮಾಡಿದ್ದಾರೆ ಇದರ ಉದ್ದೇಶ ಏನಪ್ಪ ಅಂದರೆ ಎಲ್ಲಿ ಮೊದಲು ಆದ್ಯತೆ ಕೊಡಬೇಕು ಆಮೇಲೆ ಆರ್ಥಿಕ ಸಂಪನ್ಮೂಲಗಳನ್ನು ಯಾವ ಥರ ಕ್ರೂಢೀಕರಣ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ಥರ ಪ್ಲಾನಿಂಗ್ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಫಸ್ಟ್ ನೋಡಿರಿ ಎಲ್ಲಿ ಆದ್ಯತೆ ಕೊಡಬೇಕು ಪ್ರಿಯಾರಿಟಿ ಯಾವುದಕ್ಕೆ ಕೊಡಬೇಕು ಅದಕ್ಕೆ ನಾವು ಆರ್ಥಿಕ ಸಂಪನ್ಮೂಲಗಳನ್ನು ಯಾವ ಥರ ಕ್ರೂಢೀಕರಣ ಮಾಡ್ಕೋಬೇಕು ಅದಕ್ಕೆ ನಾವು ಮತ್ತೆ ಏನಂದರೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅದನ್ನು ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡಬೇಕನ್ನೋದು ಯಾರು ನಿರ್ಧಾರ ಮಾಡ್ತಾರೆ ಅಂದರೆ ಸಾಯಿ ಸಮಿತಿಯವರು ನಿರ್ಧಾರ ಮಾಡ್ತಾರೆ ಇದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕಾರ್ಯದರ್ಶಿ ಈ ಕಾರ್ಯದರ್ಶಿ ಕಚೇರಿ ಅಂದರೆ ಕಠ್ಮಂಡುವಲ್ಲಿದೆ ಇದು ಯಾವಾಗ ಸ್ಥಾಪನೆ ಆಯ್ತು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸ್ಥಾಪನೆ ಆಯಿತು ಸೊ ಇದರ ಉದ್ದೇಶ ಏನಂದರೆ ಈ ಸಾರ್ಕ್ ಪ್ರಾದೇಶಿಕ ದೇಶಗಳಲ್ಲಿ ಏನೇನು ಕೆಲಸಗಳ ನಡೀತಿದೆ ಅದಕ್ಕೆ ಏನೇನು ಕೋಆರ್ಡಿನೇಷನ್ ಬೇಕು ಅಂದರೆ ಸಹಯೋಗ ಮತ್ತು ಸಹಕಾರ ಬೇಕು ಅದನ್ನು ಇನ್ನೂ ಎಷ್ಟು ಚುರುಕಾಗಿ ಮಾಡ್ಬೋದು ಮತ್ತು ಕೆಲಸನ ಎಷ್ಟು ಬೇಗ ಮುಗಿಸ್ಕೋ ಮುಗಿಸ್ಬೇಕು ಅನ್ನೋದು ಯಾರ್ದು ಅಪ್ಪ ಅಂದರೆ ಕೆಲಸ ಕಾರ್ಯದರ್ಶಿಗಳ ಕೆಲಸ ಸೊ ಈ ಕಾರ್ಯದರ್ಶಿ ಕಚೇರಿ ಅಂದರೆ ಕಟ್ಮಂಡು ನೇಪಾಳ್ ಇದು ಯಾವಾಗ ಸ್ಥಾಪನೆ ಆಯ್ತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸ್ಥಾಪನೆ ಆಯಿತು ಹಾಗಾದರೆ ಈ ಕಾರ್ಯದರ್ಶಿ ಕಚೇರಿಯಲ್ಲಿ ಏನಿರ್ತಾರೆ ಅಂದರೆ ಒಬ್ಬರು ಸೆಕ್ರೆಟ್ರಿ ಜನರಲ್ ಇರ್ತಾರೆ ಇದಾದ ಮೇಲೆ ಏಳು ಡೈರೆಕ್ಟರ್ಸ್ ಇರ್ತಾರೆ ಅದಾದಮೇಲೆ ಏನಿರ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಜನರಲ್ ವರ್ಕಿಂಗ್ ಸ್ಟಾಫ್ಸ್ ಇರ್ತಾರೆ ಜನರಲ್ ವರ್ಕಿಂಗ್ ಸ್ಟಾಫ್ಸ್ ಇರ್ತಾರೆ ಸೊ ನೋಡ್ರಿ ಇವರು ಸೆಕ್ರೆಟರಿ ಜನರಲ್ ಇದಾರಲ್ಲ ಇವ್ರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಸಚಿವರ ಏನು ಪರಿಷತ್ ಇದೆಲ್ಲ ಇವರು ಆಯ್ಕೆ ಮಾಡ್ತಾರೆ ಸೊ ಇದು ಏನಿರುತ್ತಪ್ಪ ಅಂದರೆ ರೊಟೇಷನ್ ಬೇಸ್ಮೆಂಟ್ ಇರುತ್ತೆ ಅಂದರೆ ಪ್ರತಿಯೊಬ್ಬ ಸಾರ್ಕ್ ಸದಸ್ಯರಾಷ್ಟ್ರಿಗೂ ಸೆಕ್ರೆಟ್ರಿ ಜನರಲ್ ಸಿಗುತ್ತೆ ಇದು ಏನಪ್ಪ ಅಂದರೆ ವೃತ್ತಾಕಾರವಾಗಿ ಬರ್ತಿರುತ್ತೆ ಒಂದು ಸರಿ ಸೆಕ್ರೆಟ್ರಿ ಜನರಲ್ ಆದರೆ ಎಷ್ಟು ವರ್ಷ ಆಡಳಿತ ಅಂದರೆ ಅವರು ಮೂರು ವರ್ಷ ಆಡಳಿತನ ನಡೆಸ್ಬೋದು ಸೊ ನೋಡಿರಿ ನಿಮಗೆ ಸಾರ್ಕ್ ಮೇಲೆ ಕ್ವಶನ್ಸ್ ಕೇಳಿದಾಗ ಅವರ ಕಾರ್ಯದರ್ಶಿಗಳ ಮೇಲೂ ಕ್ವಶನ್ ಕೇಳ್ಬೋದು ಏನಂದರೆ ಈ ಸೆಕ್ರೆಟ್ರಿ ಜನರಲ್ ಅನ್ನೋವರ ಕಾರ್ಯಾವಧಿ ಎಷ್ಟಿದೆ ಅಂತ ಕೂಡ ಕೇಳ್ಬೋದಾಗಿದೆ ಸೊ ಅದೇ ಥರ ನೆಕ್ಸ್ಟ್ ನೋಡೋದಾದರೆ ವಿಶೇಷ ಅಂಗಗಳು ಏನೇನಿದೆ ಅಂತ ಫಸ್ಟು ವಿಶೇಷ ಅಂಗಗಳು ನೋಡಿರಿ ಅಭಿವೃದ್ಧಿ ನಿಧಿ ಸೊ ಈ ಅಭಿವೃದ್ಧಿ ನಿಧಿ ಏನಪ್ಪ ಅಂದರೆ ಇದು ಇರೋದು ಯಾವುದಕ್ಕೆಂದರೆ ಎಲ್ಲಿ ಬಡತನ ನಿರ್ಮೂಲನೆ ಮಾಡೋದ್ಲು ಅಥವಾ ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಸ್ಥಾಪನೆ ಆಗಿದ್ದು ಯಾವುದಪ್ಪ ಅಂದರೆ ಸಾರ್ಕ್ ಅಭಿವೃದ್ಧಿ ನಿಧಿ ಅಂತ ಸೊ ನೋಡಿರಿ ಇದರ ಮುಖ್ಯ ಉದ್ದೇಶ ಏನಂದರೆ ಎಲ್ಲಿ ಬಡತನ ನಿರ್ಮೂಲನೆ ಮಾಡುವುದಿರುತ್ತೋ ಬಡತನ ನಿರ್ಮೂಲನೆ ಜೊತೆಗೇನಪ್ಪ ಅಂದರೆ ಎಲ್ಲಿ ಅಭಿವೃದ್ಧಿ ಪಡಿಸೋದಿರುತ್ತೆ ಅಂದರೆ ಎಲ್ಲಿ ಹಿಂದುಳಿದ ವರ್ಗಗಳಿರುತ್ತೆ ಅಥವಾ ಹಿಂದುಳಿದ ಪ್ರದೇಶ ಇರುತ್ತೆ ಅಲ್ಲಿ ಏನು ಮಾಡೋದಪ್ಪ ಅಂದರೆ ಆರ್ಥಿಕ ಅಭಿವೃದ್ಧಿ ಇರ್ಬೋದು ಅಥವಾ ಸಾಮಾಜಿಕ ಅಭಿವೃದ್ಧಿ ಇರ್ಬೋದು ಆ ಥರದ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಸ್ಥಾಪನೆ ಆಗಿದ್ದೆವುದಂದರೆ ಅಭಿವೃದ್ಧಿ ನಿಧಿ ಸಾರ್ಕ್ ಅಭಿವೃದ್ಧಿ ನಿಧಿ ಇದಾದ ಮೇಲೆ ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯ ಈ ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯ ಅಂದರೆ ಭಾರತದಲ್ಲಿದೆ ಸೊ ನೋಡ್ರಿ ಇದೆಲ್ಲಿದೆ ಅಂದರೆ ಭಾರತದಲ್ಲಿದೆ ಇದೇನಂದರೆ ಒಂದು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಇದ್ರ ಉದ್ದೇಶ ಏನಪ್ಪ ಅಂದರೆ ಈ ವಿಶ್ವವಿದ್ಯಾಲಯದಲ್ಲಿ ನೀವು ಓದಿದರೆ ನೀವು ಯಾವ ದೇಶದ ಕೋರ್ಸಿಗೆ ಓದ್ತಿರಲ್ಲ ಆ ದೇಶದ ಕೋರ್ಸಿಗೆ ಏನು ಮಾಡ್ತಾರಪ್ಪ ಅಂದರೆ ಇವರು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ ಅಥವಾ ಅವ ಕೊಡ್ತಾರೆ ಯಾವ ಥರ ಅಂದರೆ ಸೊ ನೋಡ್ರಿ ನಮ್ಮ ದೇಶದಲ್ಲಿ ನಾವು ಪದವಿ ಪಡೆದರೆ ಯಾವ ಥರ ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತಲ್ಲ ಅದೇ ಥರನಾಗಿ ನಾವೇನಾದರೂ ಸಾರ್ಕ್ ವಿಶ್ವವಿದ್ಯಾಲಯ ಅಥವಾ ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯ ಹೋದರೆ ಅದೇ ಥರನಾದ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಈಗ ಪಾಕಿಸ್ತಾನದವ್ರು ಬಂದು ಓದಿದರೆ ಅವ್ರ ದೇಶದಲ್ಲಿ ಯಾವ ಥರ ಡಿಗ್ರಿ ಸರ್ಟಿಫಿಕೇಟ್ ಇರುತ್ತಲ್ಲ ಆ ಥರ ಸರ್ಟಿಫಿಕೇಟು ಇವ್ರು ಕೊಡ್ತಾರೆ ಸೊ ಅದು ಕೂಡ ಏನಾಗಿದ್ರೆ ವ್ಯಾಲಿಡೇಟ್ ಆಗಿದೆ ನೆಕ್ಸ್ಟ್ ನೋಡ್ರಿ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಗುಣಮಟ್ಟ ಸಂಸ್ಥೆ ಇದಿರೋದೆಲ್ಲ ಅಂದರೆ ಢಾಕಾದಲ್ಲಿ ಇರೋದು ಇದು ಢಾಕಾ ಎಲ್ಲಿ ಬರುತ್ತಪ್ಪ ಅಂದರೆ ಬಾಂಗ್ಲಾದೇಶ್ ಬರುತ್ತೆ ಸೊ ಇದ್ರ ಉದ್ದೇಶ ಏನಂದರೆ ಸೊ ನೋಡ್ರಿ ನಾವೇನು ಮಾಡ್ತೀವಿ ಅಂದರೆ ಒಂದು ಸರ್ಕುಗಳನ್ನು ಏನು ಮಾಡ್ತೀವಿ ಅಂದರೆ ನಮ್ಮ ನಮ್ಮ ಮಧ್ಯೆ ಸ್ಥಳೀಯವಾಗಿ ವ್ಯಾಪಾರ ಮಾಡ್ತೀವಿ ಇದರ ಉದ್ದೇಶ ಏನಪ್ಪ ಅಂದರೆ ಆ ಸರ್ಕ್ಗಳಿದೆಯಲ್ಲ ಅದನ್ನೇನು ಮಾಡೋದಂದ್ರೆ ಇನ್ನೂ ಕೂಡ ಉತ್ತಮಗೊಳಿಸೋದಂದರೆ ಕ್ವಾಲಿಟಿ ಮಾಡೋದು ಅದನ್ನ ಮಾಡಿಬಿಟ್ಟು ಏನು ಮಾಡೋದಪ್ಪ ಅಂದರೆ ಸ್ಥಳೀಯ ಮಾರುಕಟ್ಟೆ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರ್ಬೋದು ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ನಾವು ಬರೀ ಕಚ್ಚಾ ಪದಾರ್ಥಗಳನ್ನು ಸಪ್ಲೈ ಮಾಡೋದಕ್ಕೂ ಸಿದ್ಧ ಉಡುಪುಗಳನ್ನು ಸಪ್ಲೈ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ಕಚ್ಚಾ ಪದಾರ್ಥಕ್ಕೆ ಯಾವಾಗಲೂ ಏನಂದರೆ ಬೆಲೆ ಕಮ್ಮಿ ಇರುತ್ತೆ ಅದೇ ನೀವು ಸಿದ್ಧ ಉಡುಪುಗಳನ್ನು ಕಳಿಸಿದರೆ ನಿಮಗೆ ಬೆಲೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದೇನು ಮಾಡುತ್ತಪ್ಪ ಅಂದರೆ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಗುಣಮಟ್ಟ ಸಂಸ್ಥೆ ಕಚ್ಚಾ ಪದಾರ್ಥಗಳನ್ನು ಇನ್ನೂ ಏನಪ್ಪ ಅಂದರೆ ಸಿದ್ಧಪಡಿಸಿದ ವಸ್ತುಗಳನ್ನಾಗಿ ಬೇರೆ ಬೇರೆ ಅಂದರೆ ಸ್ಥಳೀಯ ಮಾರುಕಟ್ಟೆ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರ್ಬೋದು ಅಲ್ಲಿ ಮಾರಾಟ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಕಚ್ಚಾ ಪದಾರ್ಥಕ್ಕೆ ಏನಾಗ್ತಿರುತ್ತೆ ಕಡಿಮೆ ದುಡ್ಡು ಬರುತ್ತೆ ಬಟ್ ಅದೇ ನೀವು ಸಿದ್ಧಪಡಿಸಿದ ಪದಾರ್ಥನ ಕಳಿಸಿದರೆ ನಿಮ್ಗೆ ಏನಪ್ಪ ಅಂದರೆ ಜಾಸ್ತಿ ದುಡ್ಡು ಬರುತ್ತೆ ಅದರಿಂದ ನಿಮ್ಮ ಡೆವಲಪ್ಮೆಂಟ್ ಕೂಡ ಆಗ್ತದೆ ನೆಕ್ಸ್ಟ್ ನೋಡಿರಿ ಮಧ್ಯಸ್ಥಿಕೆ ಮಂಡಳಿ ಈ ಮಧ್ಯಸ್ಥಿಕೆ ಮಂಡಳಿ ಇರೋದೆಲ್ಲಪ್ಪ ಅಂದರೆ ಪಾಕಿಸ್ತಾನದಲ್ಲಿ ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ಸೊ ನೋಡಿರಿ ನಮ್ಮ ಸಾರ್ಕ್ ಅಸೋಸಿಯೇಷನಲ್ಲಿ ಯಾವುದಾದ್ರೂ ಟ್ರೇಡ್ ವ್ಯಾಪಾರ ಇರ್ಬೋದು ಅಥವಾ ಇನ್ನೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಇನ್ನು ಬೇರೆ ಯಾವುದಾದ್ರೂ ವಿವಾದಗಳು ಬಂದರೆ ಆ ವ್ಯಾಜ್ಯಗಳನ್ನು ಬಗೆಹರಿಸೋದು ಯಾವುದಪ್ಪ ಅಂದರೆ ಮಧ್ಯಸ್ಥಿಕಾ ಮಂಡಳಿ ಸೊ ವ್ಯಾಪಾರ ರಿಲೇಟೆಡ್ ಇರ್ಬೋದು ಅಥವಾ ಏನೋ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಸರಿ ಇಲ್ಲದೇ ಇರ್ಬೋದು ಈ ಥರದ ರಿಲೇಷನ್ಸ್ನೆಲ್ಲ ಅಥವಾ ಈ ಥರದ ವ್ಯಾಜ್ಯಗಳನ್ನೆಲ್ಲ ಯಾರು ಬಗೆಹರಿಸ್ತಾರೆ ಅಂದರೆ ಮಧ್ಯಸ್ಥಿಕೆ ಮಂಡಳಿಯವರು ಬಗೆಹರಿಸ್ತಾರೆ ಇರೋದಿಲ್ಲಪ್ಪ ಅಂದರೆ ಪಾಕಿಸ್ತಾನದಲ್ಲಿ ಇದೆ ನೆಕ್ಸ್ಟ್ ನೋಡಿರಿ ಭಾರತಕ್ಕೆ ಮಹತ್ವ ಭಾರತಕ್ಕೆ ಏನೇನು ಮಹತ್ವ ಇದೆ ಇದರಿಂದ ಅಂದರೆ ಸೊ ನೋಡಿರಿ ನಾನು ನೀನು ಬಿಮ್ಸ್ಟೆಕ್ಕಲ್ಲಿ ನಿನ್ನೆ ಅಂದರೆ ಹಿಂದಿನ ಸೆಷನಲ್ಲಿ ಹೇಳಿದ್ದೆ ಮೊದಲು ನೆರೆಹೊರೆ ಮತ್ತು ಪೂರ್ವ ನೀತಿ ಕಾಯ್ದೆ ಸೊ ನೋಡಿರಿ ನೀವು ಸ್ಟಡಿ ಮಾಡ್ಬೇಕಾದ್ರೆ ನೋಡಿರಿ ನಾನು ಹಿಂದಿನ ಸೆಷನಲ್ಲೇ ಹೇಳಿದ್ದೆ ಅಲ್ಲಿ ಕೂಡ ನಮಗೆ ಏನು ಮಹತ್ವ ಐತಪ್ಪ ಅಂದರೆ ಆ್ಯಕ್ಟ್ ಈಸ್ಟ್ ಮತ್ತು ನೇಬರಿಂಗ್ ಅಂದರೆ ನೇಬರ್ವುಡ್ ಫಸ್ಟ್ ಫಾಲ್ಸ್ ಇತ್ತು ಅದಾದಮೇಲೆ ಆ್ಯಕ್ಟ್ ಈಸ್ಟ್ ಪಾಲಿಸಿ ಇತ್ತು ಇಲ್ಲಿ ಕೂಡ ಏನಿದೆ ಅಂದರೆ ನೇಬರ್ವುಡ್ ಫಸ್ಟ್ ಪಾಲಿಸಿ ಇದೆ ಅದಾದಮೇಲೆ ಆ್ಯಕ್ಟ್ ಈಸ್ಟ್ ಪಾಲಿಸಿ ಇದೆ ಇವೆರಡೂ ಇಂಪಾರ್ಟೆಂಟ್ ಹಾಗಾಗಿ ನಾವು ಏನು ಸ್ಟಡಿ ಮಾಡ್ಬೇಕಾದ್ರೆ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ ಸಾರ್ಕಿಂದ ನಮಗೇನೋ ಲಾಭ ಇದೆ ಇಂದ ಏನು ಲಾಭ ಇದೆ ಜೊತೆಗೆ ಏಷ್ಯನ್ ಕಂಟ್ರಿಯಿಂದ ಏನು ಲಾಭ ಇದೆ ಅಂತ ಸೊ ನಾವು ನೆಕ್ಸ್ಟ್ ಸೆಷನ್ನಲ್ಲಿ ಏನು ಮಾಡೋಣ ಅಂದರೆ ಆಶಿಯನ್ ಕಂಟ್ರಿಯಿಂದ ಏನೇನು ಲಾಭ ಇದೆ ಅಂತ ಡಿಸ್ಕಷನ್ ಮಾಡೋಣ ಸೊ ನೋಡಿರಿ ಫಸ್ಟ್ ಏನಿದೆ ಅಂದರೆ ಮೊದಲು ನೆರೆಹೊರೆ ಅಂದರೆ ನಾವೇನು ಮಾಡೋದಂದ್ರೆ ಯಾವಾಗಲೂ ನೇಬರ್ವುಡ್ ಫಸ್ಟ್ ಪ್ರಿಫರೆನ್ಸ್ ಅಂತ ಕೊಡ್ತೀವಿ ಯಾರು ನಮ್ಮ ಪಕ್ಕಕ್ಕೆ ಇರ್ತಾರಲ್ಲ ಅವರಿಗೆ ಜಾಸ್ತಿ ಸಹಾಯ ಮಾಡ್ತೀವಿ ಈಗ ಎಕ್ಸಾಂಪಲ್ ತೊಗೊಬೋದು ನೇಪಾಳ ತೊಗೊಬೋದು ಅವ್ರದ್ದು ಏನಪ್ಪ ಅಂದರೆ ಅಲ್ಲಿ ಪ್ರವಾಹ ಆದಾಗ ನಾವು ಸಹಾಯ ಮಾಡಿದ್ವಿ ಈಗ ನಿಮಗೆ ಪ್ರಚಲಿತ ಘಟನೆಯಲ್ಲಿ ಬರೋದಾದರೆ ಶ್ರೀಲಂಕ್ ಶ್ರೀಲಂಕಾದಲ್ಲಿ ಏನಂದರೆ ಅಗ್ದಿ ಏನಪ್ಪ ಅಂದರೆ ಎಕನಾಮಿಕಲ್ ಕ್ರೈಸಿಸ್ ಅಂದರೆ ಆರ್ಥಿಕ ಬಿಕ್ಕಟ್ಟಿದೆ ಅಲ್ಲಿ ಕೂಡ ನಾವೇನು ಮಾಡ್ತಿದ್ವಿ ಅಂದರೆ ಸಹಾಯನ ಮಾಡ್ತಿದ್ವಿ ನೆಕ್ಸ್ಟ್ ನೋಡಿರಿ ಜಿಯೋ ಸ್ಟ್ರಾಟಜಿಕಲ್ ಪ್ರಾಮುಖ್ಯತೆ ಏನಿದು ಜಿಯೋ ಸ್ಟ್ರಾಟಜಿಕಲ್ ಅಂದರೆ ಸೊ ನೋಡಿರಿ ಚೈನಾದವರು ಏನು ಮಾಡ್ತಿದ್ದಾರೆ ಅಂದರೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಮಾಡ್ತಿದ್ದಾರೆ ಸೊ ಇದರಿಂದ ಏನಾಗುತ್ತೆಂದರೆ ಈ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವಲ್ಲಿ ಏನು ಮಾಡ್ತಾರೆ ಅಂದರು ಬೇರೆ ಬೇರೆ ದೇಶದಲ್ಲಿ ಹೋಗಿ ಅವರು ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು ಮೂಲ ಸೌಕರ್ಯ ಇದೆಯಲ್ಲ ಅದನ್ನು ಅಭಿವೃದ್ಧಿ ಪಡಿಸ್ತಾರೆ ಅದರಿಂದ ಏನಾಗುತ್ತಪ್ಪ ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಅಲ್ಲಿರೋ ಜನರಿಗೆ ಕೆಲಸ ಸಿಗುತ್ತೆ ಮತ್ತು ಅದರಿಂದ ಏನಾಗುತ್ತೆ ಅಂದರೆ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ ಯಾಕಂದರೆ ಒಂದು ಸರಿ ರೋಡ್ ಆದಮೇಲೆ ರೋಡ್ ಮೇಲೆ ಗಾಡಿ ಓಡಾಡುತ್ತೆ ಗಾಡಿ ಓಡಾಡಿದರೆ ಅಲ್ಲೊಂದು ಬೇರೆ ಡಾಬಾ ಓಪನ್ ಆಗುತ್ತೆ ಹಾಗೆ ಎಕನಾಮಿಕಲ್ ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜೊತೆ ಜೊತೆಗೆ ಏನಾಗುತ್ತಪ್ಪ ಅಂದರೆ ಎಕನಾಮಿಕಲ್ ಅಭಿವೃದ್ಧಿ ಕೂಡ ಆಗುತ್ತೆ ಆರ್ಥಿಕ ಅಭಿವೃದ್ಧಿ ಕೂಡ ಆಗ್ತದೆ ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಈ ಬಾಂಗ್ಲಾದೇಶ್ ನೇಪಾಲ್ ಭೂತಾನ್ ಮತ್ತು ಶ್ರೀಲಂಕಾದಲ್ಲಿ ಏನು ಮಾಡ್ಬೇಕಂದ್ರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಥವಾ ಇನ್ನಿತರೆ ಪ್ರಾಜೆಕ್ಟಲ್ಲಿ ನಾವು ಏನು ಮಾಡಬೇಕಂದ್ರೆ ಅವ್ರನ್ನ ಬಿಸಿ ಮಾಡ್ಬೇಕು ಯಾಕಂದರೆ ಅವರು ಒಂದ್ಸರಿ ಅದರೊಳಗೆ ಏನಾದರೂ ತೊಡ್ಕೊಂಡ್ಬಿಟ್ರೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ಆವಾಗ ನಾವು ಏನಾಗ್ತೀವಂದ್ರೆ ಈ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಪ್ರಾಜೆಕ್ಟ್ನ ಫೇಲ್ ಮಾಡ್ದಂಗೆ ಆಗುತ್ತೆ ಬಿಟ್ಟರೆ ಒನ್ ಬೆಲ್ಟ್ ಒನ್ ರೋಡ್ ಒನ್ ಬೆಲ್ಟ್ ಒನ್ ರೋಡ್ ಪ್ರಾಜೆಕ್ಟ್ ಏನಾದರೂ ಜಾಸ್ತಿ ಹಬ್ಬಿದ್ರೆ ನಮ್ಮ ಪ್ರಾಮುಖ್ಯತೆ ಏನಾಗುತ್ತಪ್ಪ ಅಂದರೆ ನಮ್ಮ ಸುತ್ತಲಿನ ದೇಶದಲ್ಲಿ ಏನಾಗುತ್ತೆ ಅಂದರೆ ಚೈನಾ ಪ್ರಾಮುಖ್ಯತೆ ಜಾಸ್ತಿಯಾಗಿ ಭಾರತಕ್ಕಿರುವ ಪ್ರಾಮುಖ್ಯತೆ ಕಮ್ಮಿ ಆಗ್ತದೆ ನೆಕ್ಸ್ಟ್ ನೋಡಿರಿ ಪ್ರಾದೇಶಿಕ ಸ್ಥಿರತೆ ಸೊ ಏನು ಮಾಡಬೇಕಂದ್ರೆ ಪ್ರಾದೇಶಿಕ ಸ್ಥಿರತೆ ಅಂದರೆ ಯಾವುದೇ ದೇಶದಲ್ಲಿ ಸಮಸ್ಯೆ ಆಗಲಿ ಅಥವಾ ಏನೇ ಆಗಲಿ ಅಲ್ಲಿ ನಾವೇನು ಮಾಡೋದಂದರೆ ಸಹಾಯ ಮಾಡೋದ್ರ ಮೂಲಕ ನಮ್ಮ ಪ್ರದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆನ ಕಾಪಾಡ್ಕೋಬೇಕಾಗುತ್ತೆ ಜೊತೆ ನೋಡಿರಿ ಜಾಗತಿಕ ನಾಯಕತ್ ನಾಯಕತ್ವದ ಪಾತ್ರ ಏನಪ್ಪ ಅಂದರೆ ಈಗ ಭಾರತಕ್ಕೆ ಈಗ ನೋಡ್ರಿ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್ ಆದಮೇಲೆ ಎಷ್ಟೋ ಫಾರಿನ್ ಮಿನಿಸ್ಟ್ರು ಜಸ್ಟ್ ಒನ್ ವೀಕಲ್ಲಿ ನಮ್ಮ ದೇಶಕ್ಕೆ ಅಂದರೆ ನಮ್ಮ ನ್ಯೂ ಡೆಲ್ಲಿಗೆ ವಿಸಿಟ್ ಮಾಡೋಗಿದ್ದಾರೆ ಸೊ ಇದು ಏನು ಹೇಳುತ್ತಂದರೆ ಇನ್ ಫ್ಯೂಚರ್ ನಾವೇನಾಗ್ಬೋದು ಅಂದರೆ ಜಾಗತಿಕ ನಾಯಕತ್ವವನ್ನು ವಹಿಸ್ಕೊಳ್ಳೋವಂಥ ಪಾತ್ರನ ಮಾಡ್ಬೋದು ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಸಾರ್ಕಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಿ ಹೆಚ್ಚು ಹೆಚ್ಚು ಜವಾಬ್ದಾರಿ ಮಾಡಿ ನಾವೇನು ಮಾಡೋದಂದರೆ ಅಂತಾರಾಷ್ಟ್ರಕ್ಕೆ ತೋರಿಸೋದು ಏನಂದರೆ ಭಾರತ ಕೂಡ ಜಾಗತಿಕ ನಾಯಕತ್ವ ಸ್ಥಾನಕ್ಕೆ ಅರ್ಹನಾಗಿದೆ ಅಂತ ಈ ಜೊತೆಗೆ ಪೂರ್ವ ನೀತಿ ಕಾಯ್ದೆ ಅಂದರೆ ಆ್ಯಕ್ಟ್ ಈಸ್ಟ್ ಪಾಲಿಸಿ ಇದರಲ್ಲಿ ಏನು ಮಾಡ್ತೀವಂದರೆ ನಾವು ಸೌತ್ ಈಸ್ಟ್ ನೇಷನ್ಸ್ಗೆ ಏನು ಹೇಳ್ತೀವಂದರೆ ನಮ್ಮ ಜೊತೆ ನೀವು ಏನು ಮಾಡಿರಿ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊರಿ ನಮ್ಮ ಜೊತೆ ಏನಂದರೆ ಉತ್ತಮ ವ್ಯಾಪಾರ ವಹಿವಾಟನ್ನು ಮಾಡಿರಿ ಅಂತ ಹೇಳ್ತೀವಿ ಈಗ ನೆಕ್ಸ್ಟ್ ನೋಡೋದಾದ್ರೆ ಏನು ಬರುತ್ತಪ್ಪ ಅಂದರೆ ಸವಾಲುಗಳು ಏನೇನು ಸವಾಲುಗಳಿದೆ ನೋಡಿರಿ ಫಸ್ಟ್ ಸವಾಲುಗಳು ಬಂದು ಸಭೆಗಳ ಕಡಿಮೆ ಆವರ್ತನ ಏನಿದು ಸಭೆಗಳ ಕಡಿಮೆ ಆವರ್ತನ ಅಂದರೆ ಈಗೇನಾಗ್ತಿದೆಯಪ್ಪ ಅಂದರೆ ಈ ಮೀಟಿಂಗ್ಸ್ ಇದೆಯಲ್ಲ ಪ್ರತಿ ಎರಡು ವರ್ಷಕ್ಕೊಮ್ಮೆ ಆಗ್ತಿದೆ ಸೊ ಇದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಆಗ್ತಿರೋದ್ರಿಂದ ಅಲ್ಲೇನಿದೆ ಅಂದರೆ ಒಂದು ಮೀಟಿಂಗಿಂದ ಇನ್ನೊಂದು ಮೀಟಿಂಗ್ಗೆ ಗ್ಯಾಪ್ ಜಾಸ್ತಿ ಇದೆ ಅದನ್ನು ನಾವು ಏನು ಮಾಡಬೇಕಂದ್ರೆ ಕಡಿಮೆ ಮಾಡಿ ಪ್ರತಿ ವರ್ಷಕ್ಕೆ ಮೀಟಿಂಗ್ ಆಗಂಗೆ ನೋಡಬೇಕು ಸೊ ನೋಡ್ರಿ ಪ್ರತಿ ಒಂದು ವರ್ಷಕ್ಕೆ ಮೀಟಿಂಗ್ ಆದರೆ ಹೋದ ವರ್ಷ ಏನೇನು ಪ್ರೊಜೆಕ್ಟನ್ನ ನಾವು ಕೈ ಎತ್ಕೊಂಡಿದ್ವಿ ಏನೇನು ಇಂಪ್ಲಿಮೆಂಟೇಷನ್ ಆಗಿದೆ ಇನ್ ಫ್ಯೂಚರ್ ಏನು ಮಾಡಬೇಕು ಅನ್ನೋದ್ರೂ ಕೂಡ ನಾವೇನಂದರೆ ಡಿಸ್ಕಷನ್ ಮಾಡ್ಬೋದು ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂದರೆ ಪ್ರತಿ ಎರಡು ವರ್ಷಕ್ಕಿಂತ ಎರಡು ವರ್ಷಕ್ಕೊಮ್ಮೆ ಮೀಟಿಂಗ್ ಆಗೋದ್ರಿಂದ ಅಲ್ಲಿರುವ ಏನಪ್ಪ ಅಂದರೆ ಥಿಂಗ್ಸ್ ಇಂಪಾರ್ಟೆಂಟ್ ಅನ್ಸೋದಿಲ್ಲ ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಪ್ರತಿ ವರ್ಷ ಕೂಡ ಸಭೆಯನ್ನು ನಡೆಸಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ಸರ್ಕ ಸಹಕಾರದ ವಿಷಯಾಲ ಪ್ರದೇಶ ಏನಿದು ಸಹಕಾರದ ವಿಶಾಲ ಪ್ರದೇಶ ಅಂದರೆ ಸೊ ನೋಡ್ರಿ ನಮ್ಮಲ್ಲಿ ಏನು ಸಹಕಾರ ಕ್ಷೇತ್ರ ಇದೆಯಲ್ಲ ತುಂಬ ಆಗಿದೆ ಬಟ್ ನಮ್ಮಲ್ಲಿ ಏನಂದರೆ ಆರ್ಥಿಕ ಪರಿಸ್ಥಿತಿ ಅಥವಾ ಆರ್ಥಿಕ ಕ್ರೋಢೀಕರಣ ಕಮ್ಮಿ ಇದೆ ಸೊ ಈಗ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಂದ್ರೆ ಅಲ್ಲೇನಾಗ್ತದಪ್ಪ ಅಂದರೆ ಕಡಿಮೆ ಆರ್ಥಿಕ ಪರಿಸ್ಥಿತಿ ಬರುತ್ತೆ ಎಕ್ಸಾಂಪಲ್ ಅಂದರೆ ಸೊ ನೋಡ್ರಿ ಒಂದು ಮನೆಯಲ್ಲಿ ಒಬ್ಬರು ದುಡಿತಾರೆ ಹತ್ತು ಜನ ತಿಂತಾರೆ ಅಂದರೆ ಇಲ್ಲೇನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಸರಿಯಾದ ಆಹಾರ ಸಿಗೋಲ್ಲ ಅದೇ ಇನ್ನೊಂದು ಮನೆಯಲ್ಲಿ ಐದು ಜನ ದುಡಿದು ಎಂಟು ಜನ ತಿಂತಾರೆ ಅಂದರೆ ಇಲ್ಲೇನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಸಾಕಷ್ಟು ಆಹಾರ ಸಿಗುತ್ತೆ ಅದೇ ಥರನ ಇಲ್ಲೇನಾಗಿದೆಪ್ಪ ಅಂದರೆ ನಾವು ಸಹಕಾರನ ಪ್ರತಿಯೊಂದು ಕ್ಷೇತ್ರಕ್ಕೂ ಒದಗಿಸಿರೋದ್ರಿಂದ ನಮ್ಮಲ್ಲಿ ಆರ್ಥಿಕ ಸಂಪನ್ಮೂಲ ಏನಿದೆ ಕಮ್ಮಿ ಇದೆ ಬಟ್ ಏನು ಪ್ರೊಜೆಕ್ಟ್ ಮಾಡಬೇಕಲ್ಲ ಅವು ಜಾಸ್ತಿ ಇದೆ ಹಾಗಾಗಿ ಪ್ರತಿಯೊಂದು ಪ್ರೊಜೆಕ್ಟಿಗೆ ಎಷ್ಟು ಆರ್ಥಿಕ ಹಣ ಬೇಕು ಅಥವಾ ಇನ್ನೊಂದು ಏನು ಬೇಕಲ್ಲ ಅದು ಸಿಗ್ತಾ ಇಲ್ಲ ಹಾಗಾಗಿ ಏನಾಗ್ತಿದೆ ಅಂದರೆ ಇದು ಫೇಲ್ ಆಗ್ತಿದೆ ಸೊ ನೆಕ್ಸ್ಟ್ ನೋಡಿರಿ ಎಸ್ ಟಿ ಪಿ ಟಿ ಎನಲ್ಲಿ ಮೀತಿ ಏನಿದು ಸಫ್ತಾನಲ್ಲಿ ಮೀತಿ ಅಂದರೆ ಸಾರ್ಕ್ ಅಸೋಸಿಯೇಷನ್ ಫಾರ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ಲೇನಾಗಿದೆ ನೋಡಿರಿ ನಾವೇನು ಉಚಿತ ವ್ಯಾಪಾರ ಸಂಬಂಧ ಮಾಡ್ಕೊಂಡಿದ್ದೀವಲ್ಲ ಸಾರ್ಕ್ ನೇಷನ್ ಅವರು ಸಫ್ತಾ ಅಗ್ರಿಮೆಂಟ್ ಮೂಲಕ ಅಲ್ಲೇನಿದೆ ಅಂದರೆ ಬರೋ ಸರಕುಗಳಿಗೆ ಮಾತ್ರ ನಾವೇನು ಮಾಡಿದ್ದೀವಿ ಅಂದರೆ ಉಚಿತ ವ್ಯಾಪಾರ ನೀತಿಯನ್ನು ಕೊಟ್ಟಿದ್ವಿ ಈಗ ನೋಡಿರಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಸರಕುಗಳಿಗೆ ಮಾತ್ರ ಏನಪ್ಪಾ ಅಂದರೆ ಉಚಿತ ವ್ಯಾಪಾರ ನೀತಿ ಕೊಟ್ಟಿದ್ವಿ ಬಟ್ ಇದೇನಾಗಬೇಕಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೂಡ ಎಕ್ಸ್ಟೆಂಡ್ ಆಗಬೇಕು ಐ ಪಿ ಅಡ್ರೆಸ್ ಅಥವಾ ಐ ಪಿ ಅಡ್ರೆಸ್ ಅಥವಾ ಇನ್ನೊಂದಕ್ಕೂ ಕೂಡ ಇದು ಎಕ್ಸ್ಟೆಂಡ್ ಆಗಬೇಕು ಯಾಕಂದರೆ ಸೊ ನೋಡ್ರಿ ಈಗಿನ ಕಾಲದಲ್ಲಿ ಏನಿದೆ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆಯಲ್ಲ ಅದು ಎಲ್ಲ ಕಡೆ ಜಾಸ್ತಿ ಇಂಪ್ಲಿಮೆಂಟೇಷನ್ ಆಗ್ತಿದೆ ಅದರಿಂದ ಹೊಸ ಹೊಸ ಪ್ರಾಡಕ್ಟ್ಸ್ ಹೊರಬರ್ತಿದೆ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಆಗ್ಯುಮೆಂಟೇಷನ್ ಟೆಕ್ನಾಲಜಿ ಇರ್ಬೋದು ಈ ಥರ ಟೆಕ್ನಾಲಜಿ ಏನಂದರೆ ಈಗ ಇಲ್ಲಿಂದ ಒಂದು ಮೊಬೈಲ್ ತಯಾರಾಗಿ ಇನ್ನೊಂದು ದೇಶಕ್ಕೆ ಹೋಗುತ್ತೆ ಅಂದರೆ ಇಲ್ಲಿರುವಂಥ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಾವು ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ನಮಗೇನಂದರೆ ಬರೀ ಗೂಡ್ಸಿಗೆ ಟ್ಯಾಕ್ಸ್ ಬೀಳೋಲ್ಲ ಬಟ್ ನಮ್ಮ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಏನಿದೆಲ್ಲ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟೆ ಕಟ್ತೀವಿ ಸೊ ಇದು ಕಮ್ಮಿ ಆಗಬೇಕು ಇದು ಏನಾಗ್ತಿದೆಯಪ್ಪ ಅಂದರೆ ಇಲ್ಲಿ ಕಮ್ಮಿ ಆಗ್ತಿಲ್ಲ ಇದೊಂದು ಏನಂದರೆ ಮಿತಿ ನೆಕ್ಸ್ಟ್ ಲಾಸ್ಟ್ ಏನಪ್ಪ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳು ಸೊ ನೋಡಿರಿ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳು ಏನಾಗ್ತಿದೆ ಅಂದರೆ ದಿನೇ ದಿನೇ ಹದಗೆಡ್ತಿದೆ ನಿಮಗೊತ್ತು ಏನಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಾರ್ಕ್ ಸಭೆ ಆಗಿತ್ತು ಎಲ್ಲಿಯಪ್ಪ ಅಂದರೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಅಲ್ಲಿ ನಾವೇನು ಮಾಡಿದ್ವಿ ಅಂದರೆ ಬೈಕೌಟ್ ಮಾಡಿದ್ವಿ ಯಾಕೆ ನಾವು ಹೋಗಿದ್ದಿಲ್ಲ ಅಂದರೆ ಅದೇ ವರ್ಷ ನಮ್ಮ ಬಾಲಕೋಟ್ ಇರ್ಬೋದು ಮತ್ತು ಊರಿಯಲ್ಲಿ ಏನಾಗಿತ್ತಪ್ಪ ಅಂದರೆ ಸರ್ಜಿಕಲ್ ಸ್ಟ್ರೈಕ್ಸ್ ಆಗಿತ್ತು ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಯೋಧರ ಮೇಲಿನ ದಾಳಿಗೋಸ್ಕರ ನಾವು ಅದನ್ನು ಬೈಕೌಟ್ ಮಾಡಿದ್ವಿ ಸೊ ಈ ಸಂಬಂಧಗಳ ಅಂದರೆ ನಾವು ಉದ್ದೇಶದಲ್ಲಿ ಹೇಳಿರೋ ಹಾಗೆ ಪ್ರಾದೇಶಿಕ ಸಮಗ್ರತೆ ಏನಿದೆಯಲ್ಲ ಅದನ್ನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಏನಾಗಬೇಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ಏನಿದೆಯಲ್ಲ ಇದು ಸಂಬಂಧಗಳನ್ನು ಉತ್ತಮಗೊಳಿಸ್ಕೋಬೇಕಾಗುತ್ತೆ ಸೊ ನೋಡ್ರಿ ಈ ಕ್ಲಾಸಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಉದ್ದೇಶ ಏನು ಮತ್ತು ಸವಾಲುಗಳೇನು ಸಹಕಾರ ಏನಿದೆ ಮತ್ತು ಇದರಿಂದ ಪ್ರಾಮುಖ್ಯತೆ ಏನಂತ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ವೀಡಿಯೋನ ಡಿಸ್ಕಸ್ ಮಾಡೋಣ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು